ಡಿಎಸ್ಪಿ ಪವರ್ ಪಾನ್ ಮಸಾಲ ಪವರ್ಫುಲ್ ಜನರಿಗೆ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಜಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕು ಹೊಸಕುಂದೂರು ಗ್ರಾಮದ ಹೊಸಕುಂದೂರು ಗೇಟಿನಿಂದ ಹೊಸಕುಂದೂರಿನವರೆಗೆ ಕನಿಷ್ಠ ಒಂದು 10-15 ಕಂಬ ಎಲ್ಲ ರೋಡಿಗೆ ಉಳ್ಕೊಂಡಿದೆ. ಒಂದು ಮರದ ಅನವತದಿಂದ 10 ಕಂಬಗಳು ಅನವತವಾಗಿದ್ದವು ಇಲ್ಲಿ ಹೊಸಕುಂದೂರು ಗ್ರಾಮದಲ್ಲಿ. ಅದೇ ತಕ್ಷಣ ಕೆಬಿ ನಿರಂಜನಮೂರ್ತಿ ಅವರು ಬಂದು ಅದಕ್ಕೆ ಏನು ಕೆಲಸ ಮಾಡಬೇಕು ಅಂತ ಇದೆ ಅದರಿಂದ ಅವರು ಕೈಗೊಳ್ತಾ ಇದ್ದಾರೆ. ಎಲ್ಲರೂ ಬಂದು ಇಂಜಿನಿಯರ್ಗಳು ಮಂಜುನಾಥ್ ಇಬ್ಬರು ಅದೇ ತಕ್ಷಣ ಮಳೆ ಬಿಟ್ಟುಕೊಳ್ಳೆ ಬಂದು ತಮ್ಮ ಊರಿನ ಗ್ರಾಮದ ಸಮಸ್ಯೆಯನ್ನು ನೋಡಿ ತಮ್ಮ ಎಲ್ಲ ಕೆಲಸವನ್ನು ಕೈಗೊಂಡು ಅದನ್ನೆಲ್ಲ ಕಟ್ ಮಾಡಿ ಕರೆಕ್ಟ್ನೆಲ್ಲ ತೆಗೆದು ತಮ್ಮ ಬೈ ಇಲ್ದಂಗೆ ನಮಗೆ ಮಾಡೋ ಇದ್ದಾರೆ. ಸುಮಾರು 10 ಕಂಬದಿಂದ 15 ಕಂಬ ರೋಡ್ ಉಳ್ಕೊಂಡಿದಾವೆ ಇಲ್ಲಿ. ಹೊಸಕುಂದೂರು ಗೇಟ್ನಿಂದ ಶಿವನಿ ಮಾರ್ಗದಲ್ಲಿ 10-15 ಕಂಬಗಳು ಉರುಳಿದ್ದಾವೆ. ಇದರಿಂದ ಇಲ್ಲಿ ಓಡಾಡ್ತಕ್ಕಂಥ ಏನು ವೆಹಿಕಲ್ಗಳು ಇದ್ದಾವೆ ಇಲ್ಲಿ ಭಾಳ ತೊಂದರೆ ಆಗಿದೆ. ಮತ್ತು ಅಡಿಕೆ ಗಿಡ ತೆಂಗಿನ ಗಿಡನೂ ಭಾಳ ನಷ್ಟ ಅನುಭವಿಸಿದ್ದಾವೆ. ಒಂದು 10 ತೆಂಗಿನ ಗಿಡ, ಒಂದು ಹೆಚ್ಚು ಕಡಿಮೆ ಒಂದು 2 ಎಕರೆ ಬಾಳೆ ಗಿಡ ಎಲ್ಲ ಭಾಳ ಬಿದ್ದುಬಿಟ್ಟು ತುಂಬ ಅನಾಹುತ ಆಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರ ಗಮನ ಹರಿಸಿ ಈ ಒಂದು ಕುಂದುಕೊರತೆಗಳನ್ನು ಪರಿಶೀಲಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಹೊಸಕುಂದೂರು ಗ್ರಾಮದ ಒಬ್ಬ ಯುವಕ ಇವತ್ತು 3:30-4:30 ಸುರಿದಂಥ ಭಾರಿ ಮಳೆಯಿಂದಾಗಿ ಗಾಳಿ ಮತ್ತು ಮಳೆ ಅತಿ ಹೆಚ್ಚಾಗಿ ಗಾಳಿ ಬೀಸಿದ್ರಿಂದ ಈ ಸಂಭವ ಆಗಿತ್ತು. ಸುಮಾರು 10-15 ಕಂಬಗಳು ಉರುಳಿದ್ದು ಹಾಗೂ ಸುತ್ತಮುತ್ತಲಿನ ಅಡಿಕೆ ತೋಟ ಮತ್ತು ತೆಂಗಿನ ತೋಟಗಳಲ್ಲಿ ಭಾಳ ಹಾನಿಯಾಗಿದೆ. ಮತ್ತು ಬಾಳೆ ತೋಟ ಒಂದೆರಡು 3 ಹೊಸಕುಂದೂರಿನಲ್ಲಿ ಭಾಳ ಬಾಳೆ ಬೆಳೆದಿದ್ದರು. ಅಂಥ ರೈತರಿಗೆ ಭಾಳ ತೊಂದರೆಯಾಗಿದೆ. ಹಾಗೂ ಹಂಚು ಮತ್ತು ಮನೆಯೊಳಕ್ಕೆಲ್ಲ ನೀರು ಜಾಸ್ತಿ ನುಗ್ಗಿದೆ. ಆಮೇಲೆ ಸೀಟ್ಗಳು ಸಹ ಭಾಳಷ್ಟು ಆರೋಗ್ಯದವೆ. ಇದಕ್ಕೆ PDO ಸಾಹೇಬರು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಒಂದು ಹಳ್ಳಿನ ಒಂದು ಸುರಕ್ಷತೆಗೆ ತರಬೇಕೆಂದು ನಾನು ಲೋಕೇಶ್ ಕೇಳ್ಕೊಳ್ತಾ ಇದ್ದೀನಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.